ಇದು ಒಂದು ಗಂಟೆ ಸೊಂಡೆಕೊಪ್ಪ ಲೊಕೇಶನ್. ಯಾಕೆ ಮಾಡುತ್ತೆ, ಯಾಕೆ ಹಾಕುತ್ತೆ, ಎಷ್ಟು ಎಷ್ಟು ತೊಂದರೆ ಆಗ್ತಿರು ಗೊತ್ತಾ? ಒಂದು ಗಂಟೆ ರಾತ್ರಿ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಪ್ಪ ಇದು ನಿದ್ದೆಗಣ್ಣಲ್ಲಿ ಇದ್ದು ವಿಡಿಯೋ ಮಾಡ್ತಾರೆ ಅಂತ ಅನ್ಕೋಬೇಡಿ. ಸೊ ಟೈಮ್ ಇವಾಗ 1 ಗಂಟೆ ರಾತ್ರಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನಿಜವಾಗ್ಲು ಕೆಲಸ ಅಂತ ಬಂದ್ರೆ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಅರ್ಧ ರಾತ್ರಿ ಆದ್ರೂ ಕೂಡ ನಿದ್ದೆ ಮಾಡ್ತಿದ್ರು ಕೂಡ ನಮ್ಮ ಕೈಯಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ನಿದ್ದೆಗೆಟ್ಟು ಕೆಲಸ ಮಾಡೋದು ಕಡಿದೀವಿ. ಸೊ ಏನಕ್ಕೆ ವಿಡಿಯೋ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಇವರು ಇಲ್ಲೇ ನಿಮ್ಮ ಊರ ಹತ್ರ ಸೊಳ್ಳೆಕೊಪ್ಪ ಹುಡುಗರು ಇದೆ, ಯಾರು ಸೋಡ್ತಕ್ಕೆ ಬಂದಿದ್ರು ಅಂತ. ಎಲ್ಲಿದ್ರು ಸರ್? ಇಲ್ಲಿ ದೋಸೆ ಇಲ್ಲಿ ಒಟ್ಟಿದೆ ಅಲ್ಲ ಸರ್, ಅಲ್ಲೇ ಬಂದು 6 ಗಂಟೆ ಸುಮಾರು ಬಂದಿದ್ರು ಸರ್. ಅಲ್ಲಿಂದ ಬಂದು ಆಚೆ ಕಳಿಸಿದ್ರು, ನಾವು ಹೋಗ್ತಾ ಇದ್ದಿದ್ದಿಲ್ಲ ಸರ್. ಯಾವ ಊರಂತೆ? ಅಷ್ಟವಾಗಿ ಹೇಳಲ್ಲ, ಒಂದೊಂದ್ಸರಿ ಒಂದೊಂದು ಊರು ಹೇಳುತ್ತೆ, ಒಂದೊಂದ್ಸರಿ ಒಬ್ಬೊಬ್ರು ಹೆಸರು ಹೇಳುತ್ತೆ. ಅದಕ್ಕೆ ಸ್ಪಷ್ಟವಾಗಿದೆ ಅದ್ರ ಅಡ್ರೆಸ್ ವಿಳಾಸ. ಅದಕ್ಕೆ ನೋಡ, ನಾವ್ ಅಡ್ರೆಸ್ ವಿಳಾಸ ಗೊತ್ತಾಗೋರು ಗೊತ್ತಾ ಮಾಸ್ಟರ್ ಅಂತ ಸ್ವಲ್ಪ ಇಟ್ಕೊಂಡ್ರೆ ಲೆಟರ್ ತಂದಿದೀವಿ. ಲೆಟರ್ ತಂದಿದ್ವಿ. 1 ಗಂಟೆ ರಾತ್ರಿ ಆಗಿದೆ. ಪಾಪ ನಾಗೇಶ್ವರಣ್ಣ ಅವರು, ಇನ್ನು ಸಬ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿಯಣ್ಣ ಅವರು ಬಂದಿದ್ದಾರೆ. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ, 1 ಗಂಟೆ ರಾತ್ರಿಯಲ್ಲಿ ಈ ಮಹಿಳೆಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸೊ ಎಷ್ಟು ನಿದ್ದೆಗೆಟ್ಟು ಅವರು ಕೂಡ ಎಷ್ಟು ಕೆಲಸ ಮಾಡ್ತಿದ್ದಾರೆ ನೀವೇ ನೋಡಿ. ಆಮೇಲೆ ಇವ್ರು ಯಾರು ಏನು ಅಂತ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ತಲುಪಲಿ. ಅಮ್ಮ ನಿಮ್ಮ ಹೆಸರೇನು? ನಿಮ್ಮ ಹತ್ತಿರ ಸರ್ ನಿಮ್ಮ ಹೆಸರೇನಮ್ಮ? ಚೆನ್ನಮ್ಮ. ಚೆನ್ನಮ್ಮ, ಚೆನ್ನಮ್ಮ. ಯಾವ ಊರು? ಬೆಂಗಳೂರು. ಬೆಂಗಳೂರು ಹತ್ರ ಎಲ್ಲಮ್ಮ ಮನೆ? ಬೆಂಗಳೂರು ಎಲ್ಲಷ್ಟು ಅಷ್ಟು ಫಲದಂತ ಇರೋದಿಲ್ಲ ಈಗ. ಏನಮ್ಮ ಇರ್ಬಾರ್ದೀಗ ಎಲ್ಲ ವೈದ್ಯತಲ್ಲಿ ಇರಂಗತ್ತ ಆಗಲ್ಲ ಈಗ. ಎಷ್ಟು ಮನ್ಸು ಎಷ್ಟು ಸುಖ ಇದ್ರು ಬಿ ಎಷ್ಟು ದುಃಖ ಇದ್ರು ಇರೋದ್ ಆಗಲ್ಲ ಹಿಂಗ. ಯಾರ್ಯಾರ ಮುಖತ್ತೆ ಎಲ್ಲರೂ ಎಲ್ಲರೂ ಮುಖತ್ತೆ ಎಷ್ಟು ಮಂದಿ ಎಲ್ಲರಿಗೂ ಖೂನ ಇದ್ರು ಬಿ ಎಲ್ಲರ ಮುಖ ಖೂನ ಇದ್ರು ಬಿ ಎಲ್ಲರದ ಯಾರ ಮತ್ತೆ ಮಾಡೋದ್ ಏನಂತ ಚಂದ ಇಲ್ಲದು ಹಾಸ್ಪಿಟಲ್ ಚಂದ ಇಲ್ಲದು. ಮಗಳಿದಾರ? ಹಾ ಮಗಳಿದ್ರು. ಇಷ್ಟಾದ್ರೂ ಮುಖನ ಎಷ್ಟ್ ದಿನ ತೋರಿಸೋದಿಲ್ಲ. ಎಷ್ಟು ವರ್ಷ ಇಟ್ಟಿದ್ರು? ಮಗಳ ಹೆಸರು ಅರ್ಪಿತಾ. ಮಗಳ ಹೆಸರು ಅರ್ಪಿತಾ. ಯಜಮಾನ್ ಹೆಸರು? ಯಜಮಾನ್ ಹೆಸರು ಶಾಂತ್ ಕುಮಾರ್. ಶಾಂತ್ ಕುಮಾರ್. ಈಗ ಎಷ್ಟ ಏನಂದ್ರ ಏನಂದ್ರೆ ಈಗ ಎಲ್ಲಿ ಕಳ್ಸ್ಬೇಕಂದ್ರ ಈಗ ತಮ್ಮನೆ ಕಳ್ಸ್ಬಾರ್ದ್ರಿ. ಈಗ ನೀವ್ ಈ ಊರ್ಗ ಯಾಕೆ ಬಂದ್ರಿ? ಈ ಊರ್ಗ ಯಾಕೆ ಬಂದಂದ್ರೆ ಯಾಕೆ ಮಾಡುತ್ತೆ, ಯಾಕೆ ಎಷ್ಟು ಎಷ್ಟು ತೊಂದ್ರೆ ಆಗ್ತಿರಿ? ಹೆಂಗ್ ಬಂದ್ರಿ? ಯಾರು ಕರ್ಕೊಂಡ್ ಬಂದ್ರ ನಿಮ್ಮನೆ? ಯಾರು ಏನ್ ಕರ್ಕೊಂಡ್ ಬಂದಿಲ್ರಿ? ಮತ್ ನೀವೇ ಬಂದ್ರಿ? ಹಾ ನಾ ಒಬ್ಬಕನೇ ಬಂದಿದ್ ನೋಡ್ರಿ. ಎಲ್ಲಿಂದ ಬಂದ್ರಿ? ಎಲ್ಲಿ ಬಂದ ಇಲ್ಲ ಹಾಸ್ಪಿಟಲ್ ನನ್ನ ಚಂದ ಚಂದ ಯಾರ್ಯಾರ ಹಾಗೆ ಯಾರ್ಯಾರ ಗಾಡಿಗೆಂತ ಬರೋದಾಗಲ್ರಿ, ಯಾರಿಗೆಂತ ಯಾರಿಗೇನಂತ ಬಿಡೋದಾಗಲ್ರಿ, ಯಾರಿಗ್ಯಾರಿಗೇನು ಇಸ್ಕೊಂಬೋದಾಗಲ್ರಿ. ಸರಿ, ಯಾರಿಗೇನಂತ ನಿಂದ್ರಸ್ ಗಾಡಿ ತನ್ನದಿಲ್ರಿ. ಹಾಸ್ಪಿಟಲ್ ಇಂದ ಬಂದ್ರ? ಹಾ ಹಾಸ್ಪಿಟಲ್ ನಡ್ಕೋತ ನಡ್ಕೋತಂದ್ರಿ. ಎಷ್ಟ್ ಎಷ್ಟು ವಾಕಿಂಗ್ ಎಷ್ಟ್ ಎಷ್ಟು ಚಂದ ಆತದ ನನ್ಗ, ಎಷ್ಟ್ ಚಂದ ಎಷ್ಟ್ ಎಷ್ಟು ಚಂದ ಚಲೋ ಆತದ, ಎಷ್ಟ್ ಎಷ್ಟು ಚಂದ ನಡಕ್ ಬರ್ತದ ನಂಗ. ನಿಮ್ ಯಜಮಾನ್ರೆಲ್ಲ ಏನ್ ಮಾಡ್ತಾರಮ್ಮ? ಎಲ್ಲಿರೋದು ನೀವು? ಯಾವ ಊರು ನಿಮ್ದು? ಸ್ವಂತ ಊರು? ಯಾವ ಊರು? ನಮ್ ಸ್ವಂತರಂದ್ರೆ ಇದು ತುಮಕೂರೇ. ತುಮಕೂರು ಹತ್ರ ಯಾವ ಊರಮ್ಮ? ತುಮಕೂರು ಹತ್ರ ಯಾವ ಊರು ಗೊತ್ತಿಲ್ರಿ, ಅದು ನೆನಪಿಲ್ಲ. ಮನೆಯವ್ರು ಏನ್ ಮಾಡತ್ತಾರ ಕೆಲ್ಸ? ಮನೆಯವ್ರು ಏನ್ ಮಾಡ್ತಾರಂದ ಇದು ಏನ್ ಮಾಡ್ತಾರಂದ ಇದು ಕಬ್ಬಿನ ತೋಟಕ್ಕೂ ಚಂದ ಕಾಯ್ಲಿಕ್ ಹೋಗ್ತಾರಿ. ನಿಮ್ ಮಕ್ಳು ಅದಾವೇನ್ರಿ? ಹಾ ಮಕ್ಳು ಇದ್ದಾವ್ರಿ. ಎಷ್ಟು ಮಕ್ಳು ಅದಾವ್ರಿ? ಅದೇ ಒಂದ್ ಮಕ್ಕಳ ಒಂದ್ ಮಗಳ ಮಗದತ್ತ ಮಗನೇ ಇದ್ದ ಮಗಳೇ ಇದ್ದಾತ್ರಿ ನನಗ. ಚಿಕ್ಕಳದಲ್ ದೊಡ್ಡಳದಲ್ರಿ? ಚಿಕ್ಕಳದ ದೊಡ್ಡಕ್ಕಾಗಿ ದೊಡ್ಡಕ್ಕನೆ ಆಗ್ಯಾಳ ಮತ್ತೆ ಚಿಕ್ಕದಲ್ಲಿ ಖೂನ ಇರ್ತದೆ. ಏನ್ರಿ ಲಗ್ನ ಮಾಡಿರೇನ್ರಿ ಮಗಳಿಗೆ? ಏನ್ ಮಾಡಿದ ಗೊತ್ತಿಲ್ರಿ. ನಿಜವಾಗ್ಲು ತುಂಬಾ ಖುಷಿ ಆಗತ್ತೆ, ಇಷ್ಟೊತ್ ರಾತ್ರಿಯಲ್ಲಿ ಒಂದ್ ಹೆಣ್ಮಗಳನ್ನ ರಕ್ಷಣೆ ಮಾಡೋದು ಸಾಧಾರಣವಾದ ಕೆಲಸ ಅಲ್ಲ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಸರ್ ಮತ್ತೆ ನಾಗೇಂದ್ರ ಅಣ್ಣ ಅವರು ಒಂದು ಸಣ್ಣ ಮಗು ಸಿಕ್ಕಿದ್ರು ಇವತ್ತಿನ ಕಾಲದಲ್ಲಿ ಬಿಡ್ತಾ ಇಲ್ಲ ಅಂತ ಒಂದು ದುಸ್ಥಿತಿ ನಮ್ಮ ಕರ್ನಾಟಕದಲ್ಲಿ. ನೆಲಮಂಗಲ ಕರ್ಕೊಂಡ್ ಹೋಗಿದ್ರು ಅವರು, ಮಾದನಗರ ಸ್ಟೇಷನ್ ಹೋಗಂತ. ನೀವು ನೆಲಮಂಗಲ ಆಲ್ರೆಡಿ ಇವ್ರನ್ನ ಕರ್ಕೊಂಡು ಹೋಗಿದ್ರಂತೆ? ಅವರು ಗಾಡಿ ಮೇಲೆ ಕರ್ಕೊಂಡ್ ಹೋಗಿದ್ರು. ಅವರು ಮಾದನಗರ ಕಷ್ಟ ಆಗ್ಲಿಲ್ಲ ಅವ್ರನ್ನ ಕರ್ಕೊಂಡು ಹೋಗಕ್ಕೆ? ಇಲ್ಲ, ಆಟೋ ಮಾಡ್ಕೊಂಡು ನೆಲಮಂಗಲ ಆಟೋ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನಿಸ್ತು ನಿಮ್ಗೆ?
ಇಲ್ಲ ಏನೋ ಒಂದ್ ಹೆಣ್ ಮಗಳು ಪಾಪ ಒಂಟಿ ಆಗೈತಲ್ಲ ಅಂತ ನಮ್ ತೋ ಅಲ್ಲಿ ಲೇಔಟ್ ಹತ್ರ ಬಂದಿದ್ರು, ಹಂಗೆ ಬಿಡಬಾರ್ದು ಅಂತ ಏನೋ ಕರ್ಕೊಂಡ್ ಹೋದ್ರು. ಸೂಪರ್ ಸರ್, ಒಳ್ಳೆ ಕೆಲಸ ಮಾಡಿದ್ರ. ತಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏ ತುಂಬಾ ಒಳ್ಳೇದು, ನಾನು ಮೊದಲನೇ ಬಾರಿ ಇಲ್ಲಿ ಬಂದದ್ದು, ನಾನು ನೋಡಿರಲ್ಲ ಆಕ್ಚುಲಿ ಸೊಂಡಕ್ಕೂ ಕೆಲವಾರು ಸರಿ ಬಂದಿದ್ದೀನಿ, ಬಟ್ ಈ ತರ ನೀವು ಮಾಡ್ತಾ ಇದ್ದೀರಾ ಅನ್ನೋದು ದೇವ್ರ ಮೆಚ್ಚುವ ವಿಚಾರ. ಜನ ಮೆಚ್ಚದ ಮೇಡ ಆತ್ಮಸಾಕ್ಷಿಗಿಂತ ಯಾರು ಮಾಡಲ್ಲ, ಇದೇ ನಮ್ಮ ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ನೋಡಿ, ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದಿರ್ತಾರೆ. ಈಗ ಬರೋಬ್ಬರಿ ರಾತ್ರಿ 1:30 ಆಗಿದೆ. ದಯವಿಟ್ಟು ಈ ವಿಡಿಯೋ ನಾನು ಮಾಡಿ ಅಥವಾ ಲೈಕ್ ಕಮೆಂಟ್ಸ್ ತಗೊಂಡು ನಮ್ಗೆ ಏನೂ ಆಗಬೇಕಾಗಿದ್ದಿಲ್ಲ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಸಂಬಂಧಪಟ್ಟವ್ರ ಮಕ್ಕಳಾಗ್ಲಿ ಅಥವಾ ಹಸ್ಬೆಂಡ್ ಆಗ್ಲಿ ಅಥವಾ ಅವರ ಸಂಬಂಧಿಕರು ಯಾರಾದ್ರೂ ಬಂದು ಕರ್ಕೊಂಡೋಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬಹಳ ಬೇಜಾರಾಗುತ್ತೆ, ಇವಾಗ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ನಿಜವಾಗ್ಲೂ ಹೊರಗಡೆ ಎದ್ದು ಬರಕ್ ನಾನೇ 1/2 ಗಂಟೆ ಆಯ್ತು ಹೆಚ್ಚು ಕಮ್ಮಿ, ಅಷ್ಟು ಚಳಿ ಇದೆ. ಸೊ ಹಂಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಬೀದಿಗಳಲ್ಲಿ ಅಥವಾ ಅಂಗಡಿ ಮುಂದೆಗಡೆ ಮಲಗೋದು ಎಷ್ಟು ಮಟ್ಟಕ್ಕೆ ಸರಿ, ಅದರಲ್ಲೂ ರಸ್ತೆಗಳಲ್ಲಿ ಮಲಗದಾಗ ಏನೆಲ್ಲ ತೊಂದರೆಗಳು ಹೆಣ್ಮಕ್ಳ ಮೇಲೆ ಆಗತ್ತೆ ಅನ್ನೋದು ತಮಗೆ ಗೊತ್ತಿರುತ್ತೆ. ಸೊ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ ಇವ್ರು, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈ ತರ ಕೆಲಸ ಯಾರು ಮಾಡೋಕ್ಕಾಗಲ್ಲ. ಆದಷ್ಟು ದಯವಿಟ್ಟು ಇವ್ರ ಕಡೆ ಯಾರಿದ್ದಾರೆ ನಿಮ್ಗಳ ಕಡೆಯಿಂದ ಅಟ್ಲೀಸ್ಟ್ ವಿಡಿಯೋ ತಳಿಸಿ ಅವ್ರ ಮನೆಗೆ ತಲುಪಕ್ಕೊಂದು ಸಹಾಯ ಮಾಡಿ. ತಾವುಗಳೇನು ಕೈಯಿಂದ ಕೊಡದೇ ಇದ್ರೂ ಪರವಾಗಿಲ್ಲ, ಇಂಥದ್ದೊಂದು ನಮ್ಮ ಏನು ವಾಟ್ಸಪ್ ವಿಡಿಯೋ ಇಂಥವಿದ್ದಾವೆ, ಇದರಿಂದ ಬೇರೆಯವ್ರಿಗೆಲ್ಲ ಕಳಿಸೋದ್ರಿಂದ ಎಲ್ಲಾದರೂ ಇವರು ಪತ್ತೆ ಆಗ್ಬೋದು, ಅವ್ರ ಮನೆ ತಲುಪೋದು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ನಾವು ಆದಷ್ಟು ಶೇರ್ ಮಾಡ್ತೀವಿ. ನೀವು ಶೇರ್ ಮಾಡಿ, ದಯವಿಟ್ಟು ಇಂಥ ಒಳ್ಳೆ ಪುಣ್ಯದ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಿ. ಥ್ಯಾಂಕ್ ಯು ಸರ್, ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಒಳ್ಳೆ ಥ್ಯಾಂಕ್ ಯು ಸರ್. ಒಳ್ಳೆ ಬರ್ರಿ.